ಉಮೇಶ ಯೋಚನೆ ಮಾಡಿ ಇವ್ರನ್ನ ಅಲ್ಲಿಗೆ ಹೇಳ್ಕೊತಾನೆ, ಇಡೀ ಸ್ಟೇಷನ್ ಹಾಳು ಮಾಡ್ತಾನೆ. ಈಗ ಸ್ಟೇಷನ್ ಸ್ಕೂಲ್ನ ಮಕ್ಕಳನ್ನ ಜೊತೆ ಮಾಡಿಕೊಂಡು ಎಲ್ಲ ಹಾಳು ಮಾಡ್ತಾನೆ. ದಯವಿಟ್ಟು ಅದಕ್ಕೆಲ್ಲ ಒಳಗಾಗಬೇಡಿ. ನಿಮ್ಮ ಏನಿದೆಯೋ, ನಿಮ್ಮ ಕನಸುಗಳು ಏನಿದೆಯೋ ನೋಡಿ, ಆ ಅಮ್ಮ ತಾಯಿ ಪಾಪ ಮನೆ ಕೆಲಸ ಮಾಡಿ ಮತ್ತೆ ಗಾರಿ ಕೆಲಸ ಮಾಡಿ ಅವ್ರ ರಮೇಶನ್ ಶಾಲೆಗೆ ಸೇರಿಸಿರ್ತಾರೆ ಐ ಪಿ ಎಸ್ ಮಾಡಿಸ್ಬೇಕು ಅಂತ, ಇಲ್ಲ ಡಾಕ್ಟರ್ ಮಾಡಿಸ್ಬೇಕು ಅಂತ ಏನೋ ಕೆಲಸ ಇದೆ ತಂದೆ ತಾಯಿಗಳಿಗೆ. ಅದನ್ನ ಇವನು ಆ ತಂದೆ ತಾಯಿಗೆ ನಿರಾಶೆ ಉಂಟು ಮಾಡ್ತಾನೆ. ಇವ್ರು ರಮೇಶ ರಮೇಶನ್ ಜೊತೆ ಸೇರ್ತಾರೆ. ಉಮೇಶ ಇನ್ನೂ ಹೇಳ್ಕೊಡ್ತಾನೆ ಬೇರೆ, ಇದಕ್ಕೆಲ್ಲ ದುಡ್ಡು ಕಳಿಸ್ಬೇಕಲ್ಲ, ಮನೆಯಲ್ಲಿ ಕಳ್ತನ ಮಾಡೋದು, ಒಡವೆ ಕಳ್ತನ ಮಾಡೋದು, ದುಡ್ಡು ಕಳ್ತನ ಮಾಡೋದು, ಇದು ಬೇಕಲ್ಲ ಇವರು. ಗಾಂಜ ತಗೊಳಕ್ಬೇಕು, ಅಫೀಮ್ ತಗೊಳಕ್ಬೇಕು, ಅದಕ್ಕೆಲ್ಲ ಬಲಿ ಆಗಿರ್ತಾರೆ ಇವರು. ಈ ರೀತಿ ದಯವಿಟ್ಟು ಯಾವುದೇ ತಂದೆ ತಾಯಿಗೆ ನೀವು ನಿರಾಶೆ ಉಂಟು ಮಾಡಬೇಡಿ. ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಾಗಿನೇ ನೀವು ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಕೊಂಡು ನಿಮ್ಮ ಏನಿದೆಯೋ ಐ ಪಿ ಎಸ್ ಕಲಿಸಿರ್ತದೋ ಇಲ್ಲ ಡಾಕ್ಟರ್ ಕಲಿಸಿರ್ತದೋ ಏನೋ ಉನ್ನತ ಹುದ್ದೆ ಏನೋ ಒಳ್ಳೆ ಆಫೀಸರ್ ಆಗಬೇಕು ಅಂತ ಏನು ಹೇಳ್ತಿರೋ ಅದ್ರ ಕಡೆ ನಿಮ್ಮ ಗಮನ ಹರಿಸ್ಬೇಕು. ಯಾವುದೇ ಚಟಕ್ಕೆ ಬಲಿ ಆಗಬೇಡಿ. ನಂದೊಂದು ರಿಕ್ವೆಸ್ಟ್, ಅಂಬತ್ ರಿಕ್ವೆಸ್ಟ್, ದಯಮಾಡಿ ಯಾವ ಚಟಕ್ಕೂ ಬಲಿ ಆಗಬೇಡಿ. ನೀವು ತಂದೆ ತಾಯಿಗಳ ಆಸೆಯನ್ನು ನೀವು ಈಡೇರಿಸ್ಬೇಕು. ಅದೊಂದು ನನ್ನ ಮನವಿ ವಿದ್ಯಾರ್ಥಿಗಳಲ್ಲಿ. ಅರ್ಥ ಆಯ್ತಾ?